ಬಿ ಜೆ ಪಿ ಪಕ್ಷಕ್ಕೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಇದೆಯಾ ಕರ್ನಾಟಕದಿಂದ ಕಣಕ್ಕಿಳಿತಾರ ಕೇಂದ್ರ ಸಚಿವರು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಯೋಗೇಶೀಶ್ವರ್ ರಾಜ್ಯಸಭಾ ಚುನಾವಣೆಯಲ್ಲಿ ಬೇರೆ ರಾಜ್ಯದ ಅಭ್ಯರ್ಥಿಗಳನ್ನು ಕರ್ನಾಟಕದಿಂದ ಗೆಲ್ಲಿಸಿಕೊಂಡು ಹೋದಂತಹ ಬಿ ಜೆ ಪಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಬೇರೆ ರಾಜ್ಯದ ಅಂದರೆ ಕೇಂದ್ರ ಸಚಿವರುಗಳನ್ನು ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಂದರೆ ಕಾಂಗ್ರೆಸ್ಗಷ್ಟೇ ಅಲ್ಲ ಬಿ ಜೆ ಪಿಗೂ ಕೂಡ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣುತ್ತಿದೆ

ಬಿ ಜೆ ಡಿ ಎಸ್ಗೆ ಒಂದು ನಾಲ್ಕು ಸೀಟು ಅಂದ್ ಬಿಟ್ಕೊಟ್ರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಹದಿನಾಲ್ಕು ಜನರನ್ನು ಹೊಸ್ದಾಗ ಹಾಕ್ಲೇಬೇಕು ಇದು ಬಿ ವೈ ವಿಜಯೇಂದ್ರ ಜೊತೆಯಲ್ಲೇ ಹೈಕಮಾಂಡ್ ಜೊತೆಯಲ್ಲೇ ಬಿ ವೈ ವಿಜಯೇಂದ್ರ ಅವ್ರಿಗೆ ಇರುವಂತಹ ಅತಿ ದೊಡ್ಡ ಸವಾಲು ಹೀಗಾಗಿ ಯಾರನ್ನು ಕಣಕ್ಕಿಳಿಸ್ಬೇಕು ಅಂದ್ರೆ ಕಳೆದ ಬಾರಿ ರಾಜ್ಯಕ್ಕೆ ಬಂದು ಹೋಗಿರುವಂತಹ ಬಿ ಜೆ ಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವ್ರ ಇಂಥದ್ದೊಂದು ಹಿಂಟ್ ಕೊಟ್ಬಿಟ್ಟು ಹೋಗೋರೆ ಅಭ್ಯರ್ಥಿಗಳ್ ನಾವು ಕರ್ಕ ಬರ್ತೀವಿ ಗೆಲ್ಸೋದು ನೀವು ನೋಡ್ಕೊಂಡು ಹೋಗಿ ಅಂತ ಅಭ್ಯರ್ಥಿಗಳನ್ನ ನಾವು ಕರ್ಕ ಬರ್ತೀವಿ ಬೇರೆ ರಾಜ್ಯದಿಂದ ಕೇಂದ್ರ ಸಚಿವರನ್ನೇ ಕರ್ಕೊಬರೋಣ ಒಂದಷ್ಟು ವರ್ಚಸ್ಸು ಜೋರಾಗಿರುತ್ತೆ ಏನು ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಮಾತ್ರ ಕರ್ನಾಟಕಕ್ಕೆ ನಿಂತ್ಕೊ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಅವಾಗದ ನಾವು ಕರ್ಕೋತೀವಿ ಸೆಂಟ್ರಲ್ ಮಿನಿಸ್ಟ್ರ್ಗಳನ್ನ ವರ್ಚಸ್ಸಿರೋರನ್ನ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಹೋಯ್ತೀವಿ ಅದರ ಜವಾಬ್ದಾರಿ ನಿಮ್ಮದು ಅನ್ನೋ ಹಿಂಟನ್ನು ಕೊಟ್ಟವ್ರೆ ಯಾರಪ್ಪ ಹಾಗಾದರೆ ಅನ್ನೋ ಲೆಕ್ಕಾಚಾರದ ನಡುವೆ ಕೇಳಿ ಬರ್ತಿರೋದು ಕೇಂದ್ರ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಮತ್ತು ಜೈಶಂಕರ್ ಹೌದು ವೀಕ್ಷಕರೇ ಹಾಲಿ ಸಂಸದರನ್ನ ಬದಲಾಯಿಸಿದರೆ ವಿರೋಧ ವ್ಯಕ್ತವಾಗದ ಕ್ಷೇತ್ರಗಳನ್ನೇ ಕೇಂದ್ರ ಸಚಿವರನ್ನ ಕಣಕ್ಕಿಳಿಸೋಕೆ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಚಿಂತನೆ ನಡೆಸಲಿದೆ ಹೀಗಾಗಿ ಪಕ್ಷದ ಭದ್ರಕೋಟೆ ಆಗಿರುವ ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ಕೂಡ ಇದೆ ಈ ಮಧ್ಯೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹಾಗೂ ಎಸ್ ಜೈಶಂಕರ್ ಸ್ಪರ್ಧೆ ಮಾಡುವ ಬಗ್ಗೆ ಕರ್ನಾಟಕದಿಂದ ಸ್ಪರ್ಧೆ ಮಾಡುವ ಬಗ್ಗೆ ವದಂತಿಗಳು ಹೆಚ್ಚಾಗುತ್ತಿವೆ ಒಂದಷ್ಟು ಕ್ಷೇತ್ರಗಳಲ್ಲಿ ಬದಲಾಯಿಸಬೇಕು ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸೇರಿದಂಥ ಕನಿಷ್ಠ ಎರಡು ಮೂರು ಕ್ಷೇತ್ರಗಳಲ್ಲಿ ಈಗ ರಾಜ್ಯಸಭಾ ಸದಸ್ಯರಾಗಿರುವ ಕೇಂದ್ರ ಸಚಿವರುಗಳನ್ನು ಅಭ್ಯರ್ಥಿಗಳನ್ನಾಗಿ ಮಾಡಬೇಕು ಮಾಡಬಹುದು ಅನ್ನೋ ಹಿಂಟನ್ನು ಕೊಟ್ಟವರಂತೆ ಹೀಗಾಗಿ ಯಾಕಂದ್ರೆ ಹಾಲಿ ಸಂಸದರನ್ನ ಏನೋ ಐತೆ ಅಂತ ರೀಸನ್ ಕೊಟ್ಟು ತೆಗ್ದು ಬೇರೆಯವ್ರ ನಿಲ್ಲಿಸ್ಬಿಟ್ರೆ ಹಾಲಿ ಸಂಸದರು ಬೇಜಾರಾಯ್ತದೆ ಅದಕ್ಕೆ ಹಾಲಿ ಸಂಸದರನ್ನ ಮೆಲ್ಲೆ ಸೈಡಿಗೆ ಸರಿಸ್ಬಿಟ್ಟು ಅಲ್ಲಿ ಕರ್ಕ ಬಂದ್ಬಿಟ್ಟು ರಾಜ್ಯಸಭಾ ಸದಸ್ಯರು ಅಥವಾ ಕೇಂದ್ರ ಸಚಿವರಾಗಿರುವಂಥವ್ರನ್ನ ಕರ್ಕೊಂಬಂದು ನಿಲ್ಲಿಸ್ಬಿಟ್ರೆ ರಿಸಲ್ಟ್ ಮಾಡ್ಕೋಬೋದು ಆಗ ನನಗೆ ಸಿಕ್ಕದ್ದು ಅವನಿಗೂ ಸಿಗಬಾರ್ದು ಅನ್ನೋಂಥ ಇನ್ ಇಂಟರ್ನಲ್ ಪಾಲಿಟಿಕ್ಸ್ ಇರ್ತವಲ್ಲ ಅವೆಲ್ಲ ದೂರ ಆಗ್ಬಿಟ್ಟು ಸೆಂಟ್ರಲ್ಲಿಂದ ಬಂದವರೇ ಸಾಹೇಬರು ಮೇಡಮ್ ಕೆಲಸನ ಅನ್ಕೊಂಡು ಹೋಯ್ತಾರೆ ಈ ಲೆಕ್ಕಾಚಾರ ಕೂಡ ಮಾಡೋರಂತೆ ಇವೆಲ್ಲ ವರ್ಕ್ ಆಗುತ್ತಾ ನಮ್ಮವರೇ ನಮ್ಮ ಕೈಗೆ ಸಿಗಲ್ಲ ಇನ್ಯಾರ ಬೇರೆ ಸ್ಟೇಟ್ ಅವ್ರು ಬಂದ್ಬಿಟ್ಟು ಇಲ್ಲಿ ನಿಲ್ಸ್ಬಿಟ್ಟು ಅವ್ರು ಗೆಲ್ಸ್ಕೊಂಡು ಹೋದರೆ ಅವ್ರು ನಮ್ಮ ಕೈಗೆ ಸಿಗ್ತಾರ ಎಸ್ಪೆಷಲಿ ಕರ್ನಾಟಕದ ಇಪ್ಪತ್ತೈದು ಸಂಸದರು ಬಿ ಜೆ ಪಿ ಸಂಸದರಲ್ಲಿ ಒಂದಷ್ಟು ಜನರಿಗೆ ಹೆಸರೇ ಮರ್ತೋಗಿತ್ತು ಈಗೆಲ್ಲ ಪ್ರಚಾರ ಶುರು ಅವ್ರು ನಮ್ಮನ್ನು ಕ್ಷಮಿಸ್ಬಿಡಿ ನಮಗೆ ಬೇರೆ ಜವಾಬ್ದಾರಿ ಇತ್ತು ನಾವು ಕ್ಷೇತ್ರಕ್ಕೆ ಬರೋಕ್ಕಾಗಲಿಲ್ಲ ನನಗದಕ್ಕೆ ವಿಷಾದ ಇದೆ ನಾನೀಗ ಪಕ್ಷದ ಜೊತೆಗೆ ನಿಂತ್ಕೊತೀನಿ ನೀವೆಲ್ಲ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅನ್ನೋ ಡೈಲಾಗ್ಗಳೆಲ್ಲ ಶುರುವಾಗವೆ ಹಿಂಗಿರುವಾಗ ನಮ್ಮವರೆ ಸಿಗೋಲ್ಲ ಇನ್ನು ಬೇರೆ ಸ್ಟೇಟಿಂದ ಬಂದವರಿಗೆ ಓಟ್ ಹಾಕಿ ಕೆಲಸಬಿಟ್ಟು ಸಿಗೋದಾದರೂ ಏನು ಅನ್ನೋದನ್ನು ಜನ ಯೋಚನೆ ಮಾಡ್ತಾರೆ ಎಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು